ಸರ್ ನಮಸ್ಕಾರ ಸರ್. ಹಾಂ ನಮಸ್ತೆ ಸರ್. ಯಾವ ಸರ್ ತಳಿ ಇದು? ಇದು ಸಾಹೋ ಅಂತ ಸರ್. ಸಾಹೋ ತಳಿ ಸರ್. ಇದು ಎಷ್ಟು ದಿವಸದ್ದು ಸರ್ ಇದು? ಇದು 56 ದಿನ ಆಗಿದೆ ಇವತ್ತಿಗೆ. 56 ದಿನ. ಎಷ್ಟು ಸರ್ ನಾರಿದು? ಇದು 20,000 ಸರ್. ಖರ್ಚು ಏನಾದರೂ? ಖರ್ಚು ಗಿರ್ಚು ಕೇಳಬಾರ್ದಪ್ಪ. ಖರ್ಚು ಎಷ್ಟಾಗಿದೆ ಸರ್ ಇದಕ್ಕೆ? ಖರ್ಚು ಕೇಳಬೇಕು ಸರ್. ಅದು ಖರ್ಚು ಮಾಡಿರೋದು ಏನು? ಇದು ಶಿವಾರೆಡ್ಡಿ ಅಂತ ರೈತರು, ಗಡಿಗ್ವಾರಹಳ್ಳಿ, ಚಿಲಕಲ್ನೇರ್ಪು ಹೋಬಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಜಿ ಎಸ್ ಶಿವಾರೆಡ್ಡಿ ಅಂತ ರೈತರ ಹೆಸರು. ತೋಟ ತುಂಬ ಚೆನ್ನಾಗೈತೆ. ಏನು ಒಂದೂ ಎಲೆ ಇದು ಡ್ಯಾಮೇಜ್ ಇಲ್ಲ. ತುಂಬ ಚೆನ್ನಾಗೈತೆ ತೋಟ. ನೋಡಿದ್ರೆ ಒಂದು ಇದ್ರ ಹತ್ರಕ್ಕೆ ಬರುತ್ತೆ. ಚೆನ್ನಾಗಿ ಇವರು ಶಿವಾರೆಡ್ಡಿ ಶಿಷ್ಯರು, ಇವರೇ ಮೇಂಟೆನೆನ್ಸ್ ಎಲ್ಲ ಮಾಡೋದು. ಓಕೆ ನಮಸ್ಕಾರ ಸರ್. ಹಾಂ ನಮಸ್ತೆ. ಇವರೇ ಎಲ್ಲ ಔಷಧಿ ಎಲ್ಲ ಹೊಡೆಯೋದು. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖರ್ಚೂ ಮಾಡಿದ್ದಾರೆ. ತೋಟ ನೋಡಿದ್ರೆ ವಿಶಾಲವಾಗೈತೆ. ತುಂಬ ನೋಡೋಕ್ಕೂ ಚೆನ್ನಾಗೈತೆ. ಊರು ಪಕ್ಕದಲ್ಲೇ. ಏನು ಟೊಮೊಟೋಗೂ ಏನು ಕರುವು ಇರಲ್ಲ. ಶಾಂಪಲ್ ಆದರೆ ಊರಿನವರೆಲ್ಲ ಬಂದು ಕಿತ್ಕೊಂಡು ಹೋಗ್ಬೋದು. ಸಾಹೋ ತಲಿ ಅಂತ ಇದು. ಸರ್ ಎಷ್ಟು ಔಷಧಿ ಹೊಡೆದ್ರೂ ಈ ಹುಳ ತಿಂದಾಗ್ತಾ ಇರುತ್ತೆ, ಏನು ಸರ್ ಮಾಡೋದು? ಇದಕ್ಕೆ ಕೊರೋಜಿನ್ ಹೊಡಿಬೇಕು. ಥಯಾಮೆಕ್ಸಿಮ್ ಆ್ಯಂಡ್ ಕೊರೋಜಿನ್ ಎರಡು. ಸರ್ ಅದಕ್ಕೆ ಏನಂತ ಹೆಸರು ಸರ್ ಅದ ಆ ಹುಳಕ್ಕೆ? ಕಾಯಿ ಕೊರತೆ ಹುಳನ? ಕಾಯಿ ಕೊರತೆ ನೋಡಿ ಚೆನ್ನಾಗೈತೆ ತೋಟ. ಎಲ್ಲರೂ ಹಲೋ ಅನಂತಪುರ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ನೋಡಿ. ಸುಮಾರು ಅಂದರೆ ಒಂದು 5 ಅಡಿ ಬೆಳೆದಿದೆ ತೋಟ. 65 ದಿವಸ ತೋಟ. 5 ಅಡಿ ಬೆಳೆದಿದೆ. 65 ದಿವಸ. ತುಂಬ ಚೆನ್ನಾಗೈತೆ. ತುಂಬ ವಿಶಾಲವಾಗೈತೆ ತೋಟನು. ರೈತರು ಉದ್ಧಾರ ಆಗ್ಬೇಕಂದ್ರೂ ಇದರಲ್ಲೇ. ಹೌದು ಹೌದು, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ತೋಟನು. ಹುಲ್ಲು ಗಿಲ್ಲು ಏನೂ ಇಲ್ಲ. ಕಾಯಿನೂ ಇನ್ನು ಒಂದು 10 ದಿನದಲ್ಲಿ ಶ್ಯಾಂಪಲ್ ಆಗುತ್ತೆ. ತುಂಬ ಕ್ರಾಪ್ ಐತೆ.